ಸೊ ಇಲ್ಲಿ ತನಕ ಶ್ರೀಗಳ ಬಗ್ಗೆ ನಾವು ಸಾಕಷ್ಟು ಮಾತಾಡಿದ್ದೀವಿ. ಬನ್ನಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಲಸೆ ಶಿವಣ್ಣವರು ಮಠದ ಭಕ್ತರು ಅಲ್ಲಿ ಹೋದ್ರೆ ಇವ್ರ ಮನೆಯಲ್ಲೇ ಶ್ರೀಗಳು ಉಳ್ಕೊಳ್ತಿದ್ದು. ಶಿವಣ್ಣರೇ, ಏನಂತಿರ್ತಾವ ಶ್ರೀಗಳ ಸಂಬಂಧ? ನಮಗೆ ಅದು ಚಿಂಚನಗಿರಿ ಮಠದ ಒಂದು 40 ವರ್ಷದ ಸಂಬಂಧ. ಹಿಂದೆ ಚಂದ್ರಶೇಖರನಾಥ ಸ್ವಾಮಿಗಳು ಅಂತಿದ್ರು. ಅವ್ರ ಕಾಲದಿಂದ ನಾನು ಬಾಲ್ಯದಲ್ಲಿ ನಮ್ಮ ತಂದೆ ಜೊತೆ ಹೋಗ್ತಾ ಇದ್ದೆ. ಬಹುಶಃ ಈ ಸಾಮಾನ್ಯ ಜನ ಎಲ್ಲ ಮಾತಾಡ್ತಾ ಇದ್ರು 2012ಕ್ಕೆ ಪ್ರಳಯ ಆಗ್ತದೆ ಅಂತೇಳಿ. ಇವತ್ತು ಅದು ಈ ಧಾರ್ಮಿಕ ಕ್ಷೇತ್ರ, ಶೈಕ್ಷಣಿಕ ಕ್ಷೇತ್ರ, ಸಾಮಾಜಿಕ ಹಾಗೂ ನಮ್ಮ ಸಮಾಜಕ್ಕೆ ಎಲ್ಲದಕ್ಕೂ ಒಂದೊಂದು ಪ್ರಳಯ ಆಗಿದೆ ಅಂತ ನನ್ನ ಭಾವನೆ. ಹಾಗೆ ಇಲ್ಲಿ ಒಂದು ಸಂದರ್ಭ ನಾನು ವಿಚಾರಿಸ್ಕೊಂಡಿದ್ದೆ, ಒಂದು ಹೇಳಬೇಕು ತಮಗೆ. ಬಹುಶಃ ಈ ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಆದಾಗ ಒಂದು 25 ವರ್ಷದ ಹಿಂದೆ ಡಾಕ್ಟ್ರ್ ಇದ್ದಾರೆ ಇಲ್ಲೇ, ಅನಿಲ್ ಅಂತ ಅವರು ಡಾಕ್ಟ್ರ್ ಅವ್ರಿಗೆ ಸ್ವಾಮೀಜಿಗೆ ಡಯಾಲಿಸಿಸ್ ನೋಡೋದವರೇ. ಅವರು ನಮ್ಮ ಹತ್ರ ಸಂಬಂಧಿ, ತುಂಬ ಬಡತನದಲ್ಲಿದ್ದರು. ನಮ್ಮ ತಂದೆಯವ್ರ ಜೊತೆ ಅವ್ರಿಗೆ ಸೀಟಿಗೆ ಹೋಗಿದ್ದೆ, ಮೆಡಿಕಲ್ ಸೀಟ್ ಕೊಡಿಸ್ಬೇಕು ಅಂತೇಳಿ. ಆಗ ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಆದಾಗ ಸ್ವಲ್ಪ ತೊಂದರೆಯಲ್ಲಿತ್ತು. ಸ್ವಾಮೀಜಿಯವರು ತುಂಬ ಆರ್ಗ್ಯುಮೆಂಟ್ ಆದಾಗ ನಮ್ಮ ತಂದೆ ಒಂದು ಮಾತು ಹೇಳಿದರು, ಸ್ವಾಮೀಜಿ ನೀವು ಸೀಟ್ ಕೊಟ್ಟು ನೋಡಿ, ಮುಂದೆ ಒಂದು ಕಾಲಕ್ಕೆ ನಿಮಗೆ ಬೇಕಾಗ್ಬೋದು ಈ ಹುಡುಗ ನಿಮಗೆ ಅಂತ ಒಂದು ಮಾತು ಹೇಳಿದರು. ಇವತ್ತು ಅನಿಲ್ ಅವರು ಇದ್ದಾರೆ, ತಾವು ಬೇಕಾದ್ರೆ ಇಲ್ಲೇ ಡಾಕ್ಟ್ರ್ ಇದ್ದಾರೆ ಕೇಳಿ. ಅದು ನಿಜವಾಗೂ ಅವನು ಆ ಡಯಾಲಿಸಿಸ್ ಮಾಡುವಾಗ ಅವರೇ ಅದನ್ನು ಮಾಡ್ತಾರೆ ಅಂದಾಗ ನಮಗೆಲ್ಲೋ ಒಂಥರ, ನಾನು ಆ ಸಂದರ್ಭದಲ್ಲಿ ಇದ್ದಿದ್ದು. ಇವತ್ತು ಅದೇ ಹುಡುಗ ಸ್ವಾಮೀಜಿಗೆ ಒಂದು ಟ್ರೀಟ್ಮೆಂಟ್ ಮಾಡಿ ಒಂದು ಹಳ್ಳಿಯಿಂದ ಬಂದಂಥ ಹುಡುಗನಿಗೆ ಇವರು ಆ ಸ್ವಾಮೀಜಿ ಕಾಳಜಿ ಎಲ್ಲಿಯವ್ರಿಗೆ ಅಂದರೆ ಈ ಹಳ್ಳಿ ಜನ ಬಡ ಜನಗಳಿಗೆ ಒಂದು ಇದು ಬರಬೇಕು ಅಂತೇಳಿ ಒಂದು ಇದಿತ್ತು. ಹಾಗೆ ಇನ್ನೊಂದು ಸಂದರ್ಭದಲ್ಲಿ ಚಿಕ್ಕಮೂರಿಗೆ ಬಂದಾಗ ಏನಾದ್ರು ಮಾಡಬೇಕು ಅಂದರು. ಆಗ ನಮ್ಮ ತಂದೆಯವರು ಒಂದು ಮಾತು ಹೇಳಿದರು, ಸ್ವಾಮೀಜಿ ಹಳ್ಳಿಗಾಡಿನ ಜನ ಬೆಂಗಳೂರಿಗೆಲ್ಲ ಹೋಗಿ ಇಂಜಿನಿಯರ್ ಎಲ್ಲ ಓದ್ಸೋಕ್ಕಾಗೋದಿಲ್ಲ, ತುಂಬ ಬಡತನದಲ್ಲಿದ್ದಾರೆ ಅಂದಾಗ ಒಂದು ಗಟ್ಟಿ ಮನಸ್ಸನ್ನು ಮಾಡಿ. ಯಾಕೆಂದರೆ ಚಿಕ್ಕಮೂರು ಅಂಥ ಪ್ರದೇಶದಲ್ಲಿ ಅವ್ರ ಮೇಡ ಇಂಜಿನಿಯರ್ ಕಾಲೇಜ್ ಮಾಡೋದು ತುಂಬ ಕಷ್ಟ, ಯಾಕೆಂದರೆ ಇಲ್ಲಿಂದ ಫ್ಯಾಕಲ್ಟೀಸ್ ಎಲ್ಲ ಬರಬೇಕಾಗ್ತದೆ. ಅಂಥದ್ದು ಇದರಲ್ಲೂ ಒಂದು ಮಾಡಿ ಇವತ್ತು ಸಾವಿರಾರು ಜನ ಅಲ್ಲಿ ಇಂಜಿನಿಯರ್ಸ್ ಆಗಿದ್ದಾರೆ. ಇವತ್ತು ಅವರೆಲ್ಲ ಅವರು ಸ್ವಾಮೀಜಿಗೆ ಒಂದು ಧನ್ಯತೆಯನ್ನು ಒಂದು ಆತ್ಮೀಯತೆ ಇತ್ತು ನಿಮ್ಮ ಅವರ ನಡುವೆ. ನಾನು ಆಸ್ಪತ್ರೆ ಬಂದಾಗಲೂ ಕೂಡ ಹಲವಾರು ಸಂದರ್ಭಗಳಲ್ಲಿ ನಾನು ಗಮನಿಸಿದ್ದೀನಿ, ಬಹಳ ಬಹಳಷ್ಟು ವಿಚಾರಗಳಿಗೆ ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ರು ಅವರು ಅಂತ. ನಾವು ಮೊದಲಾಗಿ ಒಂದು ಡಾಕ್ಟರ್ ಆಗಿ ನಾನು ಹೋಗಿದ್ರೇನು, ಗ್ರ್ಯಾಜುಯಲಿ ಈಸ್ ಬಿಕಮ್ ಲೈಕ್ ಎ ಫಾದರ್ ಫಿಗರ್. ಅವ್ರ ತಂದೆ ಸಮಾನ ಆಗಿಬಿಟ್ರು. ಅಷ್ಟೊಂದು ಪ್ರೀತಿ ನನ್ನ ಜೀವನದಲ್ಲಿ ಯಾರೂ ತೋರಿಸಲಿಲ್ಲ ನನಗೆ. ಸೊ ನನ್ನ ಮೇಲೆ ಎಲ್ಲ ಅವ್ರಿಗಿರುವುದಂಥ ಒಂದು ಮಾನವೀಯತ, ಒಂದು ಗುಣಗಳನ್ನೇ ನಾವು ಎಷ್ಟು ಹೇಳಿದ್ರೇನು ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಒಂದು ಹ್ಯೂಮನ್ ಬೀಯಿಂಗ್ ಆಗಿ ಬೇಕಾದಗ್ಗಂಥ ಎಲ್ಲ ಗುಣಗಳು, ಅಹಿಂಸೆ ಆಗಲಿ, ಸರ್ವಭೂತ ದಯ ಆಗಲಿ, ಜಪ, ಧರ್ಮ, ದೈವ ಭಕ್ತಿ, ಸೊ ಅದು ಕ್ಷಮಾಗುಣ, ಯಾವುದೇ ಗುಣದಲ್ಲಿ ತಗೊಂಡ್ರೇನು ಅವರೆಲ್ಲದೂ ಆಚರಿಸಿ ತೋರಿಸಿದಂಥ ಮಹನೀಯರು. ಅದಕ್ಕೆ ಅವ್ರನ್ನ ಜಗದ್ಗುರು ಅಂತ ಹೇಳಿದರೆ ಏನು ಒಂದು ಈಸ್ ನಾಟ್ ಎ ಪ್ರೈಸ್ ಫಾರ್ ಹಿಮ್, ಈ ಡಿಸರ್ವ್ಸ್ ದಟ್. ನಿನ್ನೆ ಇದೇ ಮಾತನ್ನು ಧರ್ಮಾಧಿಕಾರಿಗಳು ಹೇಳ್ತಾ ಇದ್ರು, ವೀರೇಂದ್ರ ಗಡವರು ಹೇಳ್ತಾ ಇದ್ರು, ಅವ್ರು ಎಷ್ಟೋ ಸಂದರ್ಭದಲ್ಲಿ ಹೇಳಿದ್ದೀವಿ ಅಂತ ಅವ್ರಿಗೆ, ನೀವು ಯಾಕೆ ಅಷ್ಟೊಂದು ಹೆವಿ ಕೆಲಸ ಮಾಡ್ತೀರಿ, ಏನ್ ಕತೆ ಅಂತ ಹೇಳಿ ಅಂತ. ಇದೇ ನೋಡಿ ನೀವು ಆರೋಗ್ಯ ಕಡಿಸ್ಕೊಂಡ್ಬಿಟ್ಟಿರಿ ಅಂತ ಹೇಳಿದ್ರಂತೆ. ಮೊನ್ನೆ ಹೇಳಿದ್ರಂತ ಅವ್ರವ್ರು ಸಿಕ್ಕಾಗ, ನೋಡಿ ನಾನು ಅವಾಗ ನಿಮ್ಗೆ ಅಬ್ಜೆಕ್ಷನ್ ಮಾಡಿದ್ದೀನಿ ಅಷ್ಟೊಂದು ಸುತ್ತಾಡ್ಬೇಕಾರೆ, ಈಗ ಅನಿಸುತ್ತೆ ಈಗೆಲ್ಲ ಮಠ ಇಷ್ಟೊಂದು ಬೆಳೆದಿರೋದು ನೋಡಿದ್ರೆ, ಒಂದು ಸಮೂಹ ಇಷ್ಟೊಂದು ಬೆಳೆದಿರೋದು ನೋಡಿದ್ರೆ, ಓ ನೀವು ಮಾಡಿದ ಎಷ್ಟು ಎಫರ್ಟು ಅಂತೇಳಿ ಈಗ ಗೊತ್ತಾಗುತ್ತೆ ನಿಮಗೆ. ಅಂತಂದರೆ ಆರೋಗ್ಯ ಸರಿ ಇಲ್ದಿದ್ದಾಗಲೂ ಕೂಡ ಅವ್ರು ಯಾವುದನ್ನು ಲೆಕ್ಕಿಸ್ತಿರ್ಲಿಲ್ಲ ಅವ್ರು ಅಂತ. ಅಷ್ಟು ಅನಾರೋಗ್ಯ ಇದ್ದರೆ ಅವ್ನು ಲೆಕ್ಕಿಸ್ತಾ ಇರಲಿಲ್ಲ. ತುಂಬ ವರ್ಷದಿಂದ ಅವ್ರಿಗೆ ಆರೋಗ್ಯ ಸರಿಲಿಲ್ಲ. ಆದ್ರೇನು ಹೆಚ್ಚು 8-9 ವರ್ಷ ಆಯ್ತಾನಲ್ಲ? ಇಲ್ಲ, 1985 ಫಸ್ಟ್ ಅವ್ರಿಗೆ ಹೈಪರ್ ಟೆನ್ಷನ್ ಇತ್ತು. 1985 ಫಸ್ಟ್ ಹಾರ್ಟ್ ಅಟ್ಯಾಕ್ ಆಗಿತ್ತು. 1986 ಬೈಪಾಸ್ ಸರ್ಜರಿ ಆಗಿದೆ. 1989 ಡಯಾಬಿಟಿಸ್ ಆಗಿದೆ. 10 ವರ್ಷದಿಂದ ಡಯಾಬಿಟಿಸ್ ಎಲ್ಲ ಮ್ಯಾನೇಜ್ ಮಾಡ್ತಾ ಇದ್ರು. 2007 ಈ ಹ್ಯಾಡ್ ದಿ ಫಸ್ಟ್ ಹಗೈನ್ ಹಾರ್ಟ್ ಪ್ರಾಬ್ಲಮ್ ಆಗ ಆಂಜಿಯೋಪ್ಲಾಸ್ಟಿ ಮಾಡಿದಾಗ ಅದ ನಂತರ ಕಿಡ್ನಿ ಶಟ್ ಡೌನ್ ಆಗಿತ್ತು. ಕ್ರಿಯಾಟಿನಿನ್ ಜಾಸ್ತಿ ಆಗ್ತಾ ಇತ್ತು. ಒಂದು 6 ತಿಂಗಳ ಕಾಲ ನಾವೆಲ್ಲ ಯೋಚನೆ ಮಾಡಿದ್ವಿ, ಡಯಾಲಿಸಿಸ್ ಅವರೇ ಬೇಡ ಬೇಡ ಅಂತ ಪೋಸ್ಟ್ಪೋನ್ ಮಾಡ್ತಾ ಇದ್ರು. ಕ್ರಿಯಾಟಿನಿನ್ ತುಂಬ ಜಾಸ್ತಿ ಆದಮೇಲೆ 2008 ಡಯಾಲಿಸಿಸ್ ಮಾಡಲೇಬೇಕಾಯಿತು. 2008 ಡಯಾಲಿಸಿಸ್ ಮೇಲೆ ಇದ್ದಾರೆ. 3 ದಿನ ಬಂದು ಆದ್ರೇನು ಅದು ಇಂಜೆಕ್ಷನ್ ಕೊಡುವಾಗಲಾಗಲಿ, ಡಯಾಲಿಸಿಸ್ ನಡೀತಾ ಇರೋ ಸಮಯದಲ್ಲಿ ಆಗಲಿ, ಒಂಚೂರು ನೋವು ತೋರಿಸೋದಲ್ಲ, ಒಂಚೂರು ನಿರಾಸೆ ತೋರಿಸೋದಲ್ಲ. ಯಾವಾಗಲೂ ಸ್ಮೈಲಿಂಗ್ ಫೇಸಲ್ಲಿದ್ದರು. ಯಾರು ಬಂದ್ರೇನು ಪ್ರೀತಿಯಿಂದ ಮಾತಾಡಿಸೋದು, ಅವ್ರಿಗೆ ಊಟ ಕೊಡಿ, ಅವ್ರನ್ನೆಲ್ಲ ನೋಡ್ಕೊಳ್ಳೋದೆಲ್ಲ ಅರೇಂಜ್ಮೆಂಟ್ ಮಾಡೋದು ಇದರಲ್ಲೇ ಇದ್ದು. ಪ್ರತಿನಿತ್ಯ ಡಯಾಲಿಸಿಸ್ ಆಗ್ತಾ ಇದ್ರೇನು, ಅವ್ರ ಪ್ರೋಗ್ರಾಮ್ ಎಷ್ಟು ಚೆನ್ನಾಗಿ ಮಾಡ್ಕೊಂಡ್ಬಿಟ್ರೆ ಅಂದರೆ, ಡಯಾಲಿಸಿಸ್ ಆದದ್ದೇನೋ ಸಂಜೆ ರೆಸ್ಟ್ ತಗೊಳ್ಳೋದು, ಸಂಜೆ ಎಲ್ಲ ಲೋಕಲ್ ಪ್ರಾಬ್ಲಮ್ಸ್ ಪ್ರೋಗ್ರಾಮ್ಸ್ಗೆ ಹೋಗೋದು, ನೆಕ್ಸ್ಟ್ ಡೇಯಿಂದ ಆ್ಯಸ್ ಯೂಶ್ವಲ್ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ರು. ಯಾರೇ ಕರೆದ್ರೇನು ಬೇಡ ಅಂತ ಹೇಳೋದಿಲ್ಲ. ಅವ್ರಿಗಿರುವಂಥ ಪ್ರೀತಿ, ಒಂದು ಜಾತಿ ಮತ ಒಂದು ಡಿಸ್ಕ್ರಿಮಿನೇಷನ್ ಅಂತೆಲ್ಲ ಬಡವರು
ಅಂತ ಏನು ಒಂದು ಡಿಸ್ಕ್ರಿಮಿನೇಷನ್ ಇಲ್ಲದೆ ಎಲ್ಲರನ್ನ ಒಂದು ಸಮಾನತ್ವದ ನೋಡಿದ್ರು. ಯಾರೋ ಯಾರೊಬ್ರು ಮುಸ್ಲಿಂ ಒಬ್ರು ಮಾತಾಡ್ತಾ ಇದ್ರು. ಹೌದು, ಅವ್ರು ಹೇಳ್ತಾ ಇದ್ರು, ನಾನು ಶಿಕ್ಷಕನಾಗಿರೋದು, ನಾನು ಆರ್ಟ್ ಶಿಕ್ಷಕ, ನಾನು ಎಂದೆಂದೂ ಅವರು ಈ ಜಾತಿ ಭೇದ ಅನ್ನೋದನ್ನ ಎಂದೆಂದೂ ತೋರಿಸಿಲ್ಲ ಅವರು ಅಂತ ಹೇಳಿ ಅಂತ. ಆಮೇಲೆ ನನಗೆ ಬಹಳ ಆಶ್ಚರ್ಯ ಆಗಿದೆ ಡಾಕ್ಟ್ರೆ. ಎಕ್ಸಾಕ್ಟ್ಲಿ, ನಾವೊಂದು ಸುವರ್ಣ ಕಪ್ ಅಂತ ಒಂದು ಟೂರ್ನಮೆಂಟ್ ಮಾಡಿದ್ವಿ ನಾವು, ಅದು ನಿಮ್ಮ ಹಾಸ್ಪಿಟಲ್ ಹಿಂಭಾಗದಲ್ಲೇ ಇದ್ದಿದ್ದೆ ಅದರದ್ದು, ಅದ್ರದ್ದು ಫೈನಲ್ ಇದೆಲ್ಲ. ಸೊ ಆ ಸಂದರ್ಭದಲ್ಲಿ ನಾನು ಸುಮ್ಮನೆ ಕರೆದ್ವಿ, ಅವ್ರು ಬರೋಕ್ಕಾಗಲ್ಲ ಅಂತ ಗೊತ್ತಿತ್ತು, ಸಾಧ್ಯವಾದ್ರೆ ಬಂದು ಹೋಗಿ ಅಂತ ಹೇಳಿದ. ನಮಗೆ ಕಾದಿ ಆಶ್ಚರ್ಯ ಆಗಿದ್ದೀನಿ ಅಂತಂದರೆ, ಅವ್ರು ಹಾಜರಾಗ್ಬಿಟ್ರು ಅಂತ, ಅವರು ಅನಾರೋಗ್ಯದ ನಡುವೆನೂ ಕೂಡ ಬಂದು ವೇದಿಕೆ ಮೇಲೆ ಕುತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿ ಈಗ ಒಂದು 6 ತಿಂಗಳಲ್ಲಿ ಪ್ರತಿ ಕಾರ್ಯಕ್ರಮವೂ ಹೋಗ್ತಾ ಇದ್ದೆ. ಇಷ್ಟುವರೆಗೂ ಒಂದು ಕಾರ್ಯಕ್ರಮ ಬರಲ್ಲ ಅಂತ ಹೇಳ್ತಾ ಇರಲಿಲ್ಲ. ಆದರೆ ಇದೇ ರೀತಿ ಅವ್ರ ಇಲ್ಲಿರೋದಂಥ ಗ್ರೇಟ್ನೆಸ್ ಏನಂದರೆ, ಒಬ್ಬರನ್ನೇ ಒಬ್ರಿಗೆ ಡಿಸ್ಕ್ರಿಮಿನೇಷನ್ ಇಲ್ಲ. ಬಡವರಾಗಲಿ ರಿಚ್ ಪೀಪಲ್ ಆದರೆ ಒಂದೇ ಸಮ ನೋಡ್ತಾ ಇದ್ರು. ಎಲ್ಲ ಗ್ರೂಪ್ಸ್ ಅಂದರೆ ಅಂಧ ಮಕ್ಕಳಾಗಲಿ, ವಿಲೇಜಸ್ಸಿಂದ ಎಜುಕೇಷನ್ ಇಲ್ಲದೆ ಅವರಾಗಲಿ, ಅವ್ರಿಗೆ ವಿಲೇಜಸ್ ಅಂದರೆ ತುಂಬ ಪ್ರೀತಿ, ಅವರೆಲ್ಲರೂ ಮಕ್ಕಳಿಗೆ ಎಜುಕೇಷನ್ ಕೊಡಬೇಕು. ಎಸ್ಪೆಷಲಿ ಗರ್ಲ್ಸ್ ಸ್ಟೂಡೆಂಟ್ಸ್ ಅಂದರೆ, ನಾವು ಇಲ್ಲಿ ಕಾಲೇಜ್ ಮಾಡಿಲ್ಲ ಅಂದರೆ ಅವ್ರನ್ನೆಲ್ಲ ಸಿಟಿಗೆ ಬಂದು ಓದ್ಕೊಳ್ಳೋಕೆ ಆಗೋದಿಲ್ಲ ಅಂತ ಇತ್ತೀಚೆಗೆ ಅವ್ರಿಗೆಲ್ಲ ಇರುವುದಕ್ಕಿಂದ ಒಂದು ಹಾಸ್ಟೆಲ್ಲ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡ್ತಾ ಇದ್ರೇನು, ಅವ್ರಿಗೆ ನಿರಂತರವಾಗಿ ಏನೋ ಒಂದು ಪ್ಲ್ಯಾನ್ ನಡೀತಾನೆ ಇರುತ್ತೆ. ಯಾವಾಗಲೂ ಏನೋ ಒಂದು ಸಂಕಲ್ಪ ಮಾಡ್ತಾನೆ ಇರ್ತಾರೆ, ಅದು ಹೇಗೆ ಮಾಡಬೇಕು ಅಂತ ಒಂದು ಯೋಚನೆ ಯಾವಾಗಲೂ ಇರ್ತಾ ಇತ್ತು. ಡಯಾಲಿಸಿಸ್ ಮೇಲೆ ಇದ್ರೇನು, ಅವ್ರಿಗೆ ರೀಸೆಂಟಾಗಿ ಈ ಗೋರಕ್ಷಣಾ ಪ್ರೋಗ್ರಾಮ್ ಬಗ್ಗೆ, ಅದ್ರ ಬಗ್ಗೆ ತುಂಬ ಪ್ಲ್ಯಾನಿಂಗ್ ಇವೆಲ್ಲ ಮಾಡಿದ್ದಾರೆ, ಗೋರಕ್ಷಣಾ ಮಾಡಿದ್ದಾರೆ ಚಿತ್ರದುರ್ಗ ರೋಡಲ್ಲಿ. ಅದೇ ಥರ ಮಕ್ಕಳಿಗೆ ಈ ಸ್ಪೋರ್ಟ್ಸ್ನಲ್ಲಿ ಬಡ ಮಕ್ಕಳಿಗೆಲ್ಲ ಯಾರಿಗೂ ಟ್ರೈನಿಂಗ್ ಕೊಡೋಕ್ಕೆ ಅವಕಾಶ ಇಲ್ಲ ಈ ದೇಶದಲ್ಲಿ ಅಂತ ಹೇಳ್ಬಿಟ್ಟು ಒಂದು 20 acres ಲ್ಯಾಂಡಲ್ಲೇ ದೊಡ್ಡ ಕ್ರೀಡಾಂಗಣ ಅರೇಂಜ್ ಮಾಡಿ, ಆ ಮಠದ ಮೂಲಕ ಎಲ್ಲ ಟ್ರೈನರ್ಸ್ನೇ ಅರೇಂಜ್ ಮಾಡಿ, ವಿಲೇಜಸ್ ಇಲ್ಲಿರೋ ಮಕ್ಕಳೆಲ್ಲ ಯಾವುದು ಕ್ರೀಡೆಯಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೋ ಆಸಕ್ತಿ ಇರುತ್ತೋ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಟ್ರೈನ್ ಮಾಡಿ ಒಲಿಂಪಿಕ್ ಲೆವೆಲ್ ವರೆಗೂ ಟ್ರೈನ್ ಮಾಡಬೇಕಂತ ಒಂದು ಯೋಚನೆ ಮಾಡಿದಂಥ ಮಹನೀಯರು. ಅದೇ ರೀತಿ ದೈವ ಭಕ್ತಿಯಲ್ಲಿ ಏನು ತೊಂದರೆ ಇಲ್ಲ ಅವ್ರಿಗೆ, ಎಷ್ಟು ಟೆಂಪಲ್ಸ್ ಕಟ್ಟಿದ್ದಾರೆ, ಎಷ್ಟು ಪೂಜೆಗಳು ಮಾಡಿದ್ದಾರೆ. ಈಗ ಕಾಶಿಯಲ್ಲಿ ಒಂದು ಮಠ ಮಾಡಿದ್ದಾರೆ, ಅಲ್ಲಿ ಒಂದು ಕಾಶಿಯಲ್ಲಿ ಮಠ ಒಂದೇ ಅಲ್ಲ, ಅವ್ರು ಎಷ್ಟೋ ಜನ ಪುಣ್ಯಕ್ಷೇತ್ರ ಅಂತ ಬರ್ತಾ ಇರ್ತಾರೆ. ಅವ್ರಿಗೆ ದಕ್ಷಿಣ ಭಾರತ ಟ್ರೆಡಿಷನ್ ಬಗ್ಗೆ ಗೊತ್ತಾಗಲಿಲ್ಲ. ಅದಕ್ಕೋಸ್ಕರ ನಾವೊಂದು ರೆಪ್ಲಿಕಾ ಆಫ್ ಎವ್ರಿ ಸಿಂಗಲ್ ಟೆಂಪಲ್ ಇನ್ ಸೌತ್ ವಿಲ್ ಬಿ ಕ್ರಿಯೇಟೆಡ್ ಇನ್ ದ 20 acres ಲ್ಯಾಂಡ್ ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಅದೇ ರೀತಿ ಚಿತ್ರಕೂಟದಲ್ಲಿ ಒಂದು ಮಠ ಮಾಡಿದ್ದಾರೆ, ರಾಮೇಶ್ವರದಲ್ಲಿ ಒಂದು ಮಠ ಮಾಡ್ತಾ ಇದ್ದಾರೆ. ಆ ಒಂದು ದಿನ ಯಾರೋ ಬಂದು ಕೇಳ್ತಾ ಇದ್ರು, ಸ್ವಾಮೀಜಿ ನೀವು ದಿನಾ ಈ ಥರ ಬಂದು ಹಾಸ್ಪಿಟ್ಲಿಗೆ ಬರಬೇಕಲ್ಲ, ಏನು ತೊಂದರೆ ಇದೆ, ತೊಂದರೆ ಆಗ್ತಾ ಇಲ್ವಾ ಅಂತ. ಏನು ಮಾಡೋದು, ಗುಡಿ ಟೆಂಪಲ್ ಕಟ್ಟಿದ್ದೀನಿ, ಕಾಲಭೈರವಸರಕ್ಕೂ ಟೆಂಪಲ್ ಕಟ್ಟಿದ್ದೀನಿ, ಅದರಲ್ಲಿ ನಾನೇ ಪೂಜೆ ಮಾಡ್ತಾ ಇದ್ದೀನಿ, ಇವಾಗ ಈ ಹಾಸ್ಪಿಟ್ಲ್ ಕಟ್ಟಿದ್ದೀನಿ ಅದನ್ನ ನಾನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ನಗ್ತಾ ಹೇಳಿದ್ದಾರೆ. ಅಂದರೆ ಇವತ್ತು BGS ಗ್ಲೋಬಲ್ ಹಾಸ್ಪಿಟಲ್ ಇದೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ಸ್ವಾಮೀಜಿ ಅವರು. ಎಜುಕೇಷನಲ್ಲಿ ಎಂಡ್ ಟು ಎಂಡ್ ಸೊಲ್ಯೂಷನ್ ಪ್ರೊವೈಡ್ ಮಾಡಿದ್ದಾರೆ. ಅಂದರೆ LKGಯಿಂದ ತಾವು ಏನೇ ಡಿಗ್ರಿ ಪಡೆಯಬೇಕಂದ್ರೆ ಅಷ್ಟೊಂದಕ್ಕೂ ಬೇಕಾದಂಥ ವಸತಿಗಳು ಕ್ರಿಯೇಟ್ ಮಾಡಿದ್ದಾರೆ ಸ್ವಾಮೀಜಿ. ಎಸ್ ಎಸ್ ಡಾಕ್ಟರ್, ಮತ್ತಷ್ಟು ನಿಮ್ಮ ಜೊತೆ ಮಾತಾಡ್ತೀನಿ, ಒಂದು ಸಣ್ಣ ವಿರಾಮ ತಗೊಂಡು ವಿರಾಮದ ನಂತರ ಮತ್ತೆ ಮಾತುಕೊತೀನಿ. ಕಾರ್ಯಕ್ರಮದ ಪ್ರಾಯೋಜಕರು ಓಯಾಸ್ ವಿಷ್ಣು ಲೀಲಾ ಮತ್ತು ಇಂಟಿಮೇಟ್ ಅಗರಬತ್ತಿ, ನ್ಯೂ TVS ಫೀನಿಕ್ಸ್ 125, ಇಂದುಲೇಖಾ ಬ್ರಿಂಗಾ ಹೇರ್ ಆಯಿಲ್. ದೊಡ್ಡ ಸೋಫಾಕ್ಕಾಗಿ, ಹಳೆ ಮಹಡಿಯ ರಿಪೇರಿಗಾಗಿ, ಸುಮನ್ನ ಮದುವೆಗಾಗಿ ಉಳಿಸಿದ ಹಣ ಮುಗಿದು ಹೋಗಬಹುದು, ಆದ್ರೆ ಅವಶ್ಯಕತೆಗಳಲ್ಲ. ಒಂದ್ ವಿಷಯ ಕಲ್ತೆ, ಹಣ ಉಳಿಸೋದ್ರಿಂದಲ್ಲ ವೃದ್ಧಿಸೋದ್ರಿಂದ ಕನಸು ನನಸಾಗುತ್ತೆ. ಅದಕ್ಕಾಗಿಯೇ ಬಜಾಜ್ ಅಲಿಯಾನ್ಸ್ ಲೈಫ್ ಅಶ್ಯೂರ್ ಪ್ಲಾನ್, ಇದು ನಿಮ್ಮ ಸೇವಿಂಗ್ಸ್ ಹೆಚ್ಚಿಸುತ್ತೆ ಮತ್ತು ಕನಸನ್ನು ಸದಾ ಸುರಕ್ಷಿತವಾಗಿಡುತ್ತೆ. ಬಜಾಜ್ ಅಲಿಯಾನ್ಸ್, ಜೀವಿಸಿ ನಿಶ್ಚಿಂತರಾಗಿ. ಮೋಮ್, ಫಸ್ಟ್ ಕ್ಲಾಸ್ ಬಂದಿದ್ದೀನಿ ಮೋಮ್. ಎಲ್ಲ ನನ್ನ ಪ್ರಾರ್ಥನೆಯ ಫಲ ಡೂಡ್. ಥ್ಯಾಂಕ್ ಯು. ನಾನು ಆಲ್ ದಿ ಬೆಸ್ಟ್ ಹೇಳ್ದೆ ಮತ್ತೆ ನಿನ್ ಫಸ್ಟ್ ಕ್ಲಾಸ್. ಸೂಪರ್ ಡಾ. ನೆನ್ಪಿದ್ಯಾ ನಾನ್ ಹಣ್ಕಾಯಿ ಮಾಡಿಸಿದ್ದು? ಹಣ್ಕಾಯಿ? ನಾನ್ ಬೆಳಗಿಂದ ಉಪವಾಸ ಮಾಡಿದೆ. ಉಪವಾಸ? ನಿನ್ ಟ್ರೀಟ್ ನಾನೇ ತಿಂತೇನೆ ಅನ್ಕೊಂಡೆ. ನಾವೆಲ್ಲ ಏನು ಈಗ ಚಾಯ್ಸ್ ಇದೆಯಾ? ಚಾಯ್ಸ್ ಇದೆಯಲ್ಲ, ಮೆಕ್ಡೊನಾಲ್ಡ್ಸ್ ನ ಹ್ಯಾಪಿ ಪ್ರೈಸ್ ಮೆನ್ಯು ಕೇವಲ 25 ರೂಪಾಯಿಗೆ. ಜರ್ಮನ್ ಟೆಕ್ನಾಲಜಿ, ರೋಬೋಟಿಕ್ ಕ್ವಾಲಿಟಿ ಕಂಟ್ರೋಲ್, ಟ್ಯಾಪ್ ಅಪ್ರೂಫ್ ಪ್ಯಾಕೆಟ್, ಭಾರತಿ ಸಿಮೆಂಟ್, 3 times ಬೆಟರ್. ನಾಲ್ಕೇ ವಾರ ಯೂಸ್ ಮಾಡದೆ ಕೂದಲು ದಟ್ಟವಾಗಿ ಬೆಳೆದ್ಬಿಡ್ತು, ಉದುರೋದು ನಿಂತೋಯ್ತು. ದೃಢವಾದ ಹೊಸ ಕೂದಲುಗಳಿಗೆ ಇಂದುಲೇಖಾ ಬ್ರಿಂಗಾ ಹೇರ್ ಆಯಿಲ್. ಸರ್, ಡಬಲ್ ಬಾರ್ ಸರ್. ನೋ,
ಓನ್ಲಿ ಲೂನಾರ್ಸ್. ಫಾರ್ಗೆಟ್ ದ ರೆಸ್ಟ್, ಲೂನಾರ್ಸ್ ಈಸ್ ದ ಬೆಸ್ಟ್. ಈಗ ಶುಭ್ ಜುವೆಲರ್ಸ್ನಲ್ಲಿ ನೀವು ಯಾವುದೇ ಡಿಸೈನ್ನ ಯಾವುದೇ ಆಭರಣ ಖರೀದಿ ಮಾಡಿದ್ರು ನೋ ಮೇಕಿಂಗ್ ಚಾರ್ಜಸ್, ನೋ ವೇಸ್ಟೇಜ್. ಸಮಸ್ತ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಶುಭಾಶಯ ಕೋರುವವರು ರಾಜ್ ಸ್ಟೀಲ್, ಬೋಗಾದಿ ರಿಂಗ್ ರೋಡ್ ಸರ್ಕಲ್, ಮೈಸೂರು. ನಾಡಿನ ಸಮಸ್ತ ಜನತೆಗೆ ನೂತನ ವರ್ಷ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯ ಕೋರುವವರು ಮಲ್ಲಿಕಾರ್ಜುನ್ ಭೀಮರಾವ್ ಪಾಟೀಲ್ ಅಲ್ಲೂರ್, ಬಿಜೆಪಿ ಮುಖಂಡರು, ಗುಲ್ಬರ್ಗಾ ಹಾಗೂ ಮಾಜಿ ತಾಲೂಕು ಅಧ್ಯಕ್ಷರು, ಚಿತ್ತಾಪುರ. ನಾಡಿನ ಸಮಸ್ತ ಜನತೆಗೆ ರಾಯಲ್ ಗೋಲ್ಡ್ ಟೀ ಅವರಿಂದ ಸಂಕ್ರಾಂತಿಯ ಶುಭಾಶಯಗಳು. ಸುಕ್ಯಾಂ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಡಿಗ್ರೋಸ್ ನಾನಿ ಚಾಕ್ಲೇಟ್ಸ್ ಅವರಿಂದ ಸಂಕ್ರಾಂತಿಯ ಶುಭಾಶಯಗಳು. ಸನ್ ಸಿಟಿ ಅರೌಂಡ್ ದ ವರ್ಲ್ಡ್ ಅರೌಂಡ್ ದ ಕಾರ್ನರ್ ವಿಶ್ ಯು ಹ್ಯಾಪಿ ಮಕರ ಸಂಕ್ರಾಂತಿ. ಕೃತಜ್ಞ ರಾಷ್ಟ್ರ ಕಾ ಕಿಸಾನೋ ಕೋ ನಮನ್. ಕೃತಜ್ಞ ರಾಷ್ಟ್ರ ಕಾ ಕಿಸಾನೋ ಕೋ ನಮನ್. ಮಾಮ್, ಫಸ್ಟ್ ಕ್ಲಾಸ್ ಬಂದಿದ್ದೀನಿ ಮಾಮ್. ಎಲ್ಲ ನನ್ನ ಪ್ರಾರ್ಥನೆಯ ಫಲ ಡೂಡ್. ಥ್ಯಾಂಕ್ ಯು. ನಾನು ಆಲ್ ದಿ ಬೆಸ್ಟ್ ಹೇಳ್ದೆ ಮತ್ತೆ ನಿನ್ ಫಸ್ಟ್ ಕ್ಲಾಸ್. ಸೂಪರ್ ಡಾ. ನೆನ್ಪಿದ್ಯಾ ನಾನು ಹಣ್ಕೈ ಮಾಡಿಸಿದ್ದು? ಹಣ್ಕೈ? ನಾನು ಬೆಳಗಿಂದ ಉಪವಾಸ ಮಾಡಿದೆ. ಉಪವಾಸ? ನಿನ್ ಟ್ರೀಟ್ ನಾನೇ ತಿಂತೇನೆ ಅನ್ಕೊಂಡೆ. ನಾವೆಲ್ಲ ಏನು ಈಗ ಚಾಯ್ಸ್ ಇದೆಯಾ? ಚಾಯ್ಸ್ ಇದೆಯಲ್ಲ, ಮೆಕ್ಡೊನಾಲ್ಡ್ಸ್ ಹ್ಯಾಪಿ ಪ್ರೈಸ್ ಮೆನ್ಯು ಕೇವಲ 25 ರೂಪಾಯಿಗೆ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಭೌತಿಕ ನಾವು ಚರ್ಚೆಯ ಕೊನೆಯ ಹಂತ ಒಂದು ವಿಧಿ ಬನ್ನಿ. ಕೊನೆಯದಾಗಿ ಮೇಲ್ಮಡ ಶ್ರೀಗಳು ಏನು ಹೇಳ್ತಾರೆ ಕಣ ಶ್ರೀಗಳೇ? ಯುಗಾವತಾರಿಗಳಾಗಿ ನಮ್ಮ ನಡುವೆ ಇದ್ದು ನಮ್ಮೆಲ್ಲರ ಅಭಿಮಾನವನ್ನು ಸ್ವೀಕಾರ ಮಾಡಿ ಎಲ್ಲರೊಳಗೊಂದಾಗಿ ಎಲ್ಲರಿಗೆ ಬೇಕಾಗಿ ಎಲ್ಲರ ಬದುಕಿಗೆ ಬೆಳಕಾಗಿರ್ತಕ್ಕಂಥ ನಮ್ಮ ಗುರುಗಳ ಒಂದು ಕೃಪೆ ಮತ್ತು ಅವರ ಆದರ್ಶವನ್ನು ಕಣ್ಮುಂದೆ ಇಟ್ಟುಕೊಂಡು ಇವತ್ತು ವಿಶ್ವಮಾನವತೆಯ ತತ್ವವನ್ನು ನಾವು ಬಿತ್ತಿ ಬೆಳಿಬೇಕಾಗ್ತದೆ. ಕುವೆಂಪು ಅವರ ಭೇಟಿಯಾಗಿತ್ತು ನಮ್ಮ ಗುರುಗಳ ಜೊತೆಯಲ್ಲಿ. ಕುವೆಂಪು ಅವರು ಮತ್ತು ಗುರುಗಳು ಭೇಟಿಯಾದಾಗ ವಿಶ್ವಮಾನವ ಸತ್ವವನ್ನು ಕೊಟ್ಟು ಇದನ್ನು ಧಾರ್ಮಿಕ ನೆಲೆಯಲ್ಲಿ ವಿಶೇಷವಾಗಿ ನೀವು ಅದನ್ನು ಅನುಷ್ಠಾನಕ್ಕೆ ತರಬೇಕು ಅಂತ ಅನ್ನುವಂಥದ್ದು ನನ್ನ ಆಸೆ ಅಂತ ಹೇಳಿ ಕುವೆಂಪು ಅವರು ಹೇಳಿದ ಮಾತನ್ನು ಅವರು ಹೇಳ್ತಾ ಇದ್ರು. ಒಂದು ರೀತಿಯಲ್ಲಿ ಲೌಕಿಕ ನೆಲೆಯಲ್ಲಿ ವಿಶ್ವಮಾನವರಾಗಿ ಕುವೆಂಪು ಅವರು ಅರಳಿದ ಹಾಗೆ ಧಾರ್ಮಿಕ ನೆಲೆಯಲ್ಲಿ ವಿಶ್ವಮಾನವತೆಯ ಬೆಳಕಾಗಿ ಎಲ್ಲರ ಬದುಕಿಗೆ ಬೆಳಕನ್ನು ಕೊಟ್ಟವರು ನಮ್ಮ ಬಾಲಗಂಗಾಧರನಾಥ ಮಹಾಸ್ವಾಮಿಗಳು. ಈ ನೆಲೆಯನ್ನು ನಾವು ವಿಶೇಷವಾಗಿ ನಾವು ಗಮನಿಸಬೇಕಾಗ್ತದೆ. ಕವಿ ಒಂದು ಮಾತು ಹೇಳ್ತಾರೆ, ಬದುಕಿನಲ್ಲಿ ಎಲ್ಲರಿಗೂ ಒಂದು ಸಂಕೋಚದ ಒಂದು ವ್ಯವಸ್ಥೆ ಇದೆ. ಈ ಮಾತು ವೆಂಕಟೇಶ್ಮೂರ್ತಿಯವರ ಮಾತು, ತನ್ನಾವರಣವೇ ಸೆರೆಮನೆಯಾಗಿರೆ ಜೀವಕ್ಕೆ ಎಲ್ಲಿದೆ ಮುಕ್ತಿ ಅಂತ. ಆದರೆ ಇದನ್ನು ವಿರುದ್ಧ ಹೋಗುವಂಥ ಮುಕ್ತಿಯ ನೆಲೆ ಯಾವುದು ಅಂತ ಅನ್ನೋದಕ್ಕೂ ಅವರು ಎರಡನೇ ಪಂಕ್ತಿಯಲ್ಲಿ ಹೇಳ್ತಾರೆ ಒಂದೇ ಮಾತು, ಬೆಳಕಿನ ಬಟ್ಟೆಯ ಬಿಚ್ಚುವ ಜ್ಯೋತಿಗೆ ಬಯಲೇ ಜೀವನ್ ಮುಕ್ತಿ ಅಂತ. ತಾನಿರೋವರೆಗೂ ತನ್ನ ಬೆಳಕನ್ನು ಜಗತ್ತಿಗೆ ಬಿಡ್ತಾ ಹೋದರು. ಅವರ ಪ್ರತಿಯೊಂದು ಸಂಕಲ್ಪಗಳು ಬೆಳಕಿನ ಪುಂಜವಾಗಿತ್ತು. ಇಡೀ ಸಮಾಜಕ್ಕೆ ಬೆಳಕಾಗುವಂತೆ 1, 2, 3 ಅಂತ ಹೇಳಿ ಅನಂತ ಸಾಧನೆಯ ವ್ಯವಸ್ಥೆಯನ್ನು ಮಾಡಿ ಕೊನೆಗೆ ಈ ಮಾಡಿದ ಮಾಟದಲ್ಲಿ ತಾನಿಲ್ಲ ಅಂತ ಹೇಳಿ ಭಗವಂತನಲ್ಲಿ ಸಹಜತೆ ಸರಳತೆಯಿಂದ
ಭಗವಂತನಲ್ಲಿ ಸೇರಿ ಹೋದಂಥ ನಮ್ಮ ಗುರುಗಳ ಆದರ್ಶ ಇದೆಯಲ್ಲ, ಇದು ಈ ನಮ್ಮ ಭಾರತೀಯ ಪರಂಪರೆಯ ಒಂದು ಅದ್ಭುತವಾಗಿರುವಂಥ ಆವಿಷ್ಕಾರ. ಎಸ್ ಎಸ್ ಸ್ವಾಮೀಜಿ. ಸೊ ಈಗ ಈಗಾಗಲೇ ಟಿ ವಿ ಎಸ್ ಕ್ರಾಸ್ ಬೆಳಗ್ಗೆ ಬಂದಿದೆ ವೆಹಿಕಲ್ ವೆಹಿಕಲ್ಲೀಗ ಅದನ್ನು ಬದಲಾಯಿಸುವಂಥ ಒಂದು ವ್ಯವಸ್ಥೆ ಕೂಡ ಆಗ್ತಾ ಇದೆ. ನಾವು ನೋಡ್ತಾ ಇದ್ವಿ ನೇರ ದೃಶ್ಯಾವಳಿಗಳು. ಸೊ ಎಲ್ಲ ಉಸ್ತುವಾರಿ ಹೋಗ್ತಿರುವಂಥ ಅಶೋಕ್ ಅವ್ರನ್ನು ಕೂಡ ನಾವು ನೋಡ್ತಾ ಇದ್ವಿ, ಗೃಹ ಸಚಿವ ಅಶೋಕ್ ಅವ್ರನ್ನ. ವೆಹಿಕಲ್ ಬದಲಾಯಿಸ್ತೇವೆ, ವೆಹಿಕಲ್ ಬದಲಾಯಿಸ್ತೇವೆ, ಬದಲಾಯಿಸ್ತೇವೆ. ಬರೀ ಕೊನೆಯದಾಗಿ ಅಶ್ವತ್ಥನಾರಾಯಣ ಹೇಳ್ತಿರ್ಕೊಂಡು, ಅಶ್ವತ್ಥನಾರಾಯಣ ತುಂಬ ಸಂಕ್ಷಿಪ್ತವಾಗಿ ಹೇಳ್ತೀವಿ ಕೊನೆಯದಾಗಿ. ಸ್ವಾಮೀಜಿಯವರು ನಿಮ್ಮೊಂದು ಭಾಳ ಮೆಚ್ಕೊಳ್ಳೋಂಥದ್ದೊಂದು ನನ್ನ ಗುಣ ವಿಶೇಷವಾಗಿ ಕಂಡಿದ್ದು ಅಂತೇಳಿದ್ರೆ, ಭಕ್ತಾದಿಗಳು ಅವ್ರಿಗೆ ವರ್ಷಕ್ಕೊಂದ್ಸಲ ತಮ್ಮ ಊಟಹಬ್ಬವನ್ನು ಪಟಾಭಿಷೇಕವನ್ನು ಅವರಿಗೆ ಮಾಡ್ತಾ ಇದ್ರು, ಭಕ್ತಾದಿಗಳು ಒತ್ತಾ ಇದ್ರು. ಆದರೆ ಅವ್ರು ಮಾಡ್ತಾ ಇದ್ದ ಯಾರ ಜೊತೆಯಲ್ಲಿ ಅಂತಾರೆ ಮಾಡ್ಕೊಳ್ತಾ ಇದ್ದ ದೊಡ್ಡ 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 ರಾಜಕಾರಣಿಗಳನ್ನೋ ಅಥವಾ ಯಾರನ್ನೋ ಹೈಟೆಕ್ ಜನನ ಕರ್ಕೊಂಬಂದು ಅವರು ಊಟಹಬ್ಬವನ್ನು ಆಚರಣೆ ಮಾಡ್ಕೊಳ್ದು, ಇಡೀ ರಾಜ್ಯದಿಂದ ಮೂಲ ಮೂಲೆಯಿಂದ ಜನಪದ ಗ್ರಾಮೀಣ ಸೊಗಡನ್ನು ಹೊಂದಿರತಕ್ಕಂಥ ಜನಪದ ಕಲಾವಿದರನ್ನು ಕರೆಸಿಸ್ಕೊಂಡು 10,000-15,000 ಜನ ಕಲಾವಿದರನ್ನ ಒಟ್ಟಿಗೆ ಸೇರಿಸ್ಕೊಂಡು ಅವ್ರ ಜೊತೆಲೇ ತಮ್ಮ ಹುಟ್ಟುಹಬ್ಬವನ್ನು ತಮ್ಮ ಪಟ್ಟಾಭಿಷೇಕವನ್ನು ಆಚರಣೆ ಮಾಡ್ಕೊಳ್ತಿದ್ರು. ಪ್ರತಿಯೊಂದು ಕಾರ್ಯಕ್ರಮವು ಜನಪದ ಗೀತೆಯೊಂದಿಗೆ ಸ್ವಾಗತ ಮಾಡೋದು, ಜನಪದ ಗೀತೆ ಪ್ರತಿಯೊಂದೂ ಸಹ ಜನಪದ ಕಲಾವಿದರನ್ನ ಒಟ್ಟಿಗೆ ಕುಂಡಿಸ್ಕೊಂಡು ಅವರ ಆ ಕಾರ್ಯಕ್ರಮ ಮಾಡ್ತಾಯಿದ್ರು. ಎಲ್ಲ ಒಂದು ಕಡೆ ಇವತ್ತು ರಾಜ್ಯದ ಮೂಲೆ ಮೂಲೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಜನಪದ ಕಲಾವಿದನೂ ಸಹ ಇವತ್ತು ಕಣ್ಣೀರಿಡುವಂಥ ಒಂದು ಪರಿಸ್ಥಿತಿನಲ್ಲಿದ್ದಾನೆ. ಆದರೆ ಆ ಒಂದು ನೋವನ್ನು ಬರೆಸುವಂಥ ಶಕ್ತಿ ಆ ಕಾಲಭೈರವನೇ ಆ ಕಲಾವಿದರಿಗೆ ಕೊಡಬೇಕು ಅನ್ನುವಂಥದ್ದು ನಿಜ ನಿಜ ನಿಜ. ಸೊ ಇದೀಗ ಬಂದಿರೋ ಸುದ್ದಿ ನೋಡ್ತಾ ಇದ್ದೀವಿ, ವಿಲ್ ಅವ್ರು ಬರೆದಿಟ್ಟಿರುವಂಥದ್ದು ವೈಶ್ಯ ಬ್ಯಾಂಕ್ನಲ್ಲಿದೆ. ಸೊ ಅದನ್ನು ತರುವಂಥ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಬಹುಶಃ ಸಂಜೆಯ ವೇಳೆಗೆ ಉತ್ತರಾಧಿಕಾರಿ ಯಾರು ಅನ್ನುವಂಥ ಒಂದು ಪ್ರಕಟಣೆ ಹೊರಗಡೆ ಬರಬಹುದು. ಎಲ್ರಿಗೂ ಗೊತ್ತಿರುವಂಥ ಸಂಗತಿನೇ, ಆದರೂ ಕೂಡ ಅಧಿಕೃತವಾಗಿ ಪ್ರಕಟಿಸುವಂಥ ಒಂದು ಪ್ರಯತ್ನ. 4 ವರ್ಷಗಳ ಹಿಂದೆ ಏನು ಶ್ರೀಗಳು ಬರೆದಿಟ್ಟಿದ್ರು ವಿಲ್, ಆ ವಿಲ್ಲು ಬೆಳ್ಳೂರಿನ ವೈಶ್ಯ ಬ್ಯಾಂಕ್ನಲ್ಲಿದೆ. ಭಗವಂತರ ಹೆಸರು ಇದೆ ಅನ್ನುವಂಥದ್ದು ಅದು ಎಲ್ರಿಗೂ ಗೊತ್ತಿರುವಂಥ ಸಂಗತಿ. ಆದರೂ ಕೂಡ ಅಧಿಕೃತವಾಗಿ ಭಕ್ತರ ಸಮ್ಮುಖದಲ್ಲಿ ಅದು ಘೋಷಣೆ ಆಗುವಂಥ ಸಾಧ್ಯತೆಗಳಿದೆ. ಬನ್ನಿ ಕೊನೆಯದಾಗಿ ಶಿವರಾಮೇಗೌಡರು ಏನಂತ ಕಾರಣ, ಅವರು ಕೂಡ ಇವರೆಲ್ಲರೂ ಕೂಡ ಹೊರಡುವ ತರಾತುರಿನಲ್ಲಿದ್ದಾರೆ. ಶಿವರಾಮೇಗೌಡರೇ ಕೊನೆಯದಾಗಿ ಸಂಕ್ಷಿಪ್ತವಾಗಿ ಏನು ಹೇಳ್ತೀರಿ ಸರ್? ಸ್ವಾಮೀಜಿಯವರು ಇಡೀ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಲಕ್ಷಾಂತರ ಜನಕ್ಕೆ ಸ್ವಾಮೀಜಿಯವರು ಅವರ ಸೇವೆ ಸಂದಿದ್ರು ಸಹಿತ, ವಿಶೇಷವಾಗಿ ನಾಗಮಂಗಲ ತಾಲೂಕಿನವರಾಗಿರ್ತಕ್ಕಂಥ ನಾವು ಅವರ ಪಾದ ವಿಂಗಾರಗಳಲ್ಲಿ ನಾವು ಇವತ್ತು ಪುನರ್ಮಿಲನ ಆಗ್ತೀವಿ ಆಗಿದ್ದೀವಿ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ನಾಗಮಂಗಲ ತಾಲೂಕಿನ ಪರವಾಗಿ, ಓಕೆ, ಜಿಲ್ಲೆ ಪರವಾಗಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಸ್ವಾಮೀಜಿಯವರು ಒಂದು ಈ ರಾಜ್ಯಕ್ಕೆ ಈ ದೇಶಕ್ಕೆ ಏನು ತೋರಿಕೊಟ್ಟಿದ್ದಾರೆ ಅಂತ ಹೇಳಿದರೆ, ಸ್ವಾಮೀಜಿಯವರಾಗಿರ್ತಕ್ಕಂಥವ್ರು ಬರೀ ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಇರಬಹುದಲ್ಲ ಅನ್ನೋದನ್ನು ಬದಲಿಸಿ ಬೇರೆ ಕ್ಷೇತ್ರದಲ್ಲೂ ಸ್ವಾಮೀಜಿಯವರು ಅತಿ ಹೆಚ್ಚಿನ ಸೇವೆ ಮಾಡ್ಬೋದು ಅನ್ನೋದು ತೋರೋದಕ್ಕೆ ಇವತ್ತು ನಮ್ಮ ಸ್ವಾಮೀಜಿಯವರು ಮತ್ತು ನಮ್ಮ ಜೆ ಎಸ್ ಎಸ್ ಸ್ವಾಮೀಜಿಯವರು ಮತ್ತು ಸಿದ್ಧಗಂಗಾ ಸ್ವಾಮೀಜಿಗಳು ಚಿಕ್ಕ ಚಿಕ್ಕದಾಗಿ ಮತ್ತು ಅವರವ್ರ ತಕ್ಕನಾಗಿ ನಮ್ಮ ಬೇಲಿಮಠದ ಸ್ವಾಮೀಜಿಗಳು ಎಲ್ಲರೂ ಈಗ ಒಂದು ಅದನ್ನು ಅನುಸರಿಸಿಕೊಂಡು ಶಿಕ್ಷಣ ಕೊಡೋದ್ರ ಬಗ್ಗೆ ಸಮಾಜವನ್ನು ಸರಿದಾರಿಗೆ ತರಬಹುದು ಅನ್ನೋದ್ರ ಬಗ್ಗೆ ಹೋರಾಟ ಮಾಡ್ತಕ್ಕಂಥದ್ದನ್ನು ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ಕೊನೆಯದಾಗಿ ಹೇಳಬೇಕಾಗ್ತದೆ. ಮೊನ್ನೆ 39ನೇ ಅವರ ಪಟ್ಟಾಭಿಷೇಕ ನಡೀತಿತ್ತು, 3 ದಿವಸ ಪಟ್ಟಾಭಿಷೇಕ. ಕಾವೇರಿ ಇಶ್ಯೂ ಮಂಡ್ಯ ಜಿಲ್ಲೆಯಲ್ಲಿ ಕಚ್ಕೊಂಡು ಉರಿತಾ ಇತ್ತು. ಪಟ್ಟಾಭಿಷೇಕನ ಬಿಟ್ಟು ನಾವೆಲ್ಲ ಪಟ್ಟಾಭಿಷೇಕ ಸಭೆಗೆ ಹೋದ್ವಿ. ಅವರು ಎಲ್ಲೋಗಿದ್ದಾರೆ ಗುರುಗಳು ಅಂತ ಹೇಳಿದರೆ, ಕ್ಯಾರ ಮಂಡ್ಯದಲ್ಲಿ ಕೊಡ್ತಿರ್ತಕ್ಕಂಥ ಕಾವೇರಿ ಹೋರಾಟಗಾರರಿಗೆ ಒಂದು ಶಕ್ತಿ ತುಂಬರ್ತೀನಿ ಅಂತಕ್ಕಂಥ ಮಾತನ್ನು ಹೇಳೋದು. ಎಸ್, ಅದಾದ ಮೇಲೆ ಬಂದು ಜೆ ಎಸ್ ಎಸ್ ಸ್ವಾಮೀಜಿಗಳು ಅವರಿಬ್ಬರು ಸಹಿತ ಎಲ್ಲ ಮುಖಂಡರುಗಳನ್ನ ಕರೆದು, ಬೆಂಗಳೂರಿನಲ್ಲಿ ನಾವು 80 ಲಕ್ಷ ಜನ ನೀರು ಕುಡಿತಾ ಇದ್ದೀವಿ ಕಾವೇರಿ ನೀರನ್ನ, ನಾವೆಲ್ಲ ಯಾಕೆ ಸುಮ್ಮನೆ ಇದ್ದೀವಿ, ಹೋರಾಟ ಮಾಡಬೇಕು. ಒಂದು ಸುಪ್ರೀಂ ಕೋರ್ಟ್ ಮೂಲಕ ಹೋರಾಟ ಮಾಡ್ತಕ್ಕಂಥ, ಸರ್ಕಾರದ ಮೂಲಕ ಮಾಡ್ತಕ್ಕಂಥದ್ದು, ನಾವು ಸಹಿತ ಕೈ ಜೋಡಿಸ್ಬೇಕು ಅಂತಕ್ಕಂಥದ್ದು. ಅದರ ಅರ್ಥ ಸ್ವಾಮೀಜಿಯವರು ಜನಸಾಮಾನ್ಯರಿಗೆ ಎಲ್ಲಿ ತೊಂದರೆ ಆಗ್ತದೋ ಅಲ್ಲಿ ನಾವು ಇದ್ದೀವಿ ಅಂತಕ್ಕಂಥದ್ದನ್ನ ತೋರ್ತಕ್ಕಂಥ ಒಂದು ದಿಟ್ಟತನವನ್ನ ಮಾಡ್ತಿದ್ರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಮತ್ತೋರ್ವ ಇವತ್ತೇನು ಅವರು ವಿಲ್ ಬರೆದಿಟ್ಟಿರ್ತಕ್ಕಂಥದ್ದು ನಮ್ಗೆ ಈಗಾಗಲೇ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ, ನಿರ್ಮಲಾನಂದರವರು ಅಂತ ಹೇಳಿ ಅವ್ರಿಗೂ ಸಹಿತ ಆ ಶಕ್ತಿ ಇದೆ. ಅವರು ಮತ್ತೊಬ್ರು ಬಾಲಗಂಗಾಧರನಾಥ ಸ್ವಾಮೀಜಿಯವರ ದಾರಿನಲ್ಲೇ ಹೋಗಿ ಆ ಒಂದು ಮಠವನ್ನ
ಅವ್ರು ಕಟ್ಟಿರೋ ಮಠನ ಮಠನ ಜಾಸ್ತಿ ಮಾಡೋದು ಬೇಕಾಗಿಲ್ಲ, ಅವ್ರು ಮಾಡಿರ್ತಕ್ಕಂಥದ್ದನ್ನ ನಡೆಸ್ಕೊಂಡು ಹೋದ್ರೆ ಸಾಕು ಅಂತೇಳಿ ಈ ಸಂದರ್ಭದಲ್ಲಿ ನಾವೆಲ್ಲ ಭಾವನೆ. ಓಕೆ ಶೋಣರೇ, ತುಂಬಾ ಸಂಕ್ಷಿಪ್ತವಾಗಿ ಏನಂತೀರಿ? ನಾನು ಅವ್ರನ್ನ ಹತ್ತಿರದ ನೋಡಿದ ಪ್ರಕಾರ ಅವರು ಯಾವತ್ತೂ ನಮ್ಮ ಭಕ್ತರಿಗೂ ಗುರುಗಳಿಗೂ ಅಂತರನ ಮಾಡಲಿಲ್ಲ, ಅದೊಂದೇ ಅವರ ದೊಡ್ಡ ಗುಣ. ಅದರಿಂದ ಅವರು ಅವರ ತಮ್ಮ ಜೀವನದಲ್ಲಿ ಒಳ್ಳೆ ಹೆಸರನ್ನು ಪಡೆದ್ರು ಅಂತ ನನ್ನ. ಎಸ್ ಎಸ್ ವೆಂಕಟರಮಣರೇ, ಲಾಸ್ಟ್ ಮಾಡಿ. ವಿಶೇಷ ಗುಣಗಳನ್ನೇ ಆಚರಿಸಿ ತೋರಿಸಿದಂಥ ಅವರು ಸ್ವಾಮೀಜಿಯವರು. ತಲ್ಲಿ ತಂದೆ ಬಗ್ಗೆ ಎಷ್ಟು ಪ್ರೀತಿ ಕೊಡಬೇಕು, ಗುರುಗಳಿಗೆ ಯಾವ ರೀತಿ ಸಂಸ್ಕಾರ ಇರಬೇಕು, ದೈವಭಕ್ತಿ ಯಾವ ರೀತಿ ಇರಬೇಕು ಅಂತ ಎಲ್ಲ ತೋರಿಸಿಕೊಟ್ಟಿದ ಹೇಳಿಕೊಟ್ಟಿದಂಥ ಮಹನೀಯರು ಬಾಲಗಂಗಾಧರನಾಥ ಮಹಾಸ್ವಾಮೀಜಿ. ಅದರ ಜೊತೆಗೆ ಕಷ್ಟ ಬಂದಾಗ ಯಾವ ರೀತಿ ಅದನ್ನು ಫೇಸ್ ಮಾಡಬೇಕು ಅಂತ ಅವರು ಆಚರಿಸಿ ತೋರಿಸಿದ್ದಾರೆ. ಅವ್ರಿಗಿದ್ದಂಥ ವಿಲ್ ಪವರ್ ಈಸ್ ಅಮೇಝಿಂಗ್ ವಿಲ್ ಪವರ್. ಎಷ್ಟೇ ಕಷ್ಟ ಬರಲಿ, ಎಷ್ಟೇ ಅನಾರೋಗ್ಯ ಇರಲಿ, ಅದು ಯಾವ ರೀತಿ ಫೇಸ್ ಮಾಡಬೇಕು, ಸ್ಮೈಲಿಂಗ್ ಫೇಸಲ್ಲಿ ಪ್ರೀತಿಯಿಂದ ಯಾವ ಆಕ್ಸೆಪ್ಟ್ ಮಾಡಬೇಕು ಅನ್ನೋದು ತೋರಿಸಿಕೊಟ್ಟಂಥವರು. ಸೊ ಅವರು ಭೌತಿಕವಾಗಿ ನಮ್ಮಲ್ಲಿ ಇಲ್ಲವೇ ಇದ್ರೇನೋ ಇದೀಗಲೂ ಅವ್ರು ತೋರಿಸಿಕೊಟ್ಟಿದ್ದಂಥ ಮಾರ್ಗದರ್ಶನ, ಅವ್ರ ಮಾರ್ಗದಲ್ಲಿ ನಡೆಯೋಕೆ ಎಲ್ಲ ಅವರ ಆಶೀರ್ವಾದದಿಂದ ಅವರು ಮಾಡಿದ್ದ ಸೇವೆ ನಾವು ಕಂಟಿನ್ಯೂ ಮಾಡಲಿಕ್ಕೆ ಪ್ರಯತ್ನ ಪಡಬೇಕಂತ ಬಿ ಜಿ ಎಸ್ ಗ್ಲೋಬಲ್ ಆಸ್ಪತ್ರೆಯ ಎಲ್ಲ ವೈದ್ಯರ ಪರವಾಗಿ ನಾನು ಈ ಸಂತಾಪ ಸಂದರ್ಭದಲ್ಲಿ ಹೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಡಾಕ್ಟರ್. ಇಲ್ಲಿಂದ ಒಂದು ಸಕಟ್ ಮಾತಾಡಿದ್ರೆ ಅದೇ ರೀತಿ ಅಶ್ವಥ್ ನಾರಾಯಣ ಶಿವರಾಮಗೌಡ ಮತ್ತು ಹಲಸೆ ಶಿವಣ್ಣ ಅವರೇ, ತಾವು ಕೂಡ ಮಾತಾಡಿದ್ರಿ, ತಮಗೆ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಸೊ ವಿಶೇಷವಾಗಿ ಬೇಲಿಮುಡೇಶ್ವರಿಗಳಲ್ಲಿ ತನಕ ತಾವು ಮಾತಾಡಿದ್ರಿ, ತಮಗೂ ಕೂಡ ಧನ್ಯವಾದ. ಈ ಪೂಜೆ ಮತ್ತು ತಪಸ್ಸಿಗೆ ಒಂದು ಹೊಸ ವ್ಯಾಖ್ಯಾನವನ್ನು ಬರೆದ್ರು. ಜನಸೇವೆಯನ್ನು ಯದ್ಯದ್ ಕರ್ಮ ಕರೋಮಿ ತತ್ತದ್ ಅಖಿಲಂ ಶಂಭೋ ತವಾರಾಧನಂ ಅಂತನ್ನುವ ಶಂಕರಾಚಾರ್ಯರ ಮಾತಿಗೆ ಭಾಷ್ಯ ಪೂಜ್ಯ ಶ್ರೀಗಳವರ ಜೀವನ, ಅದು ನಮ್ಮೆಲ್ಲರಿಗೆ ಆದರ್ಶ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಶ್ರೀಗಳೇ. ಸೊ ಒಟ್ಟಾರಾಗಿ ಬಹಳ ದೊಡ್ಡ ಕಾರ್ಯವನ್ನು ಮಾಡಿದಂಥವ್ರು, ಬಹಳ ಹಾರ್ಡ್ ವರ್ಕ್ ಅವ್ರದ್ದು, ದೂರದೃಷ್ಟಿ ಇತ್ತು, ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ನೋಡಿ ಅವರು ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ, ಅವ್ರಿಗೆ ಎಂಥ ದೂರದೃಷ್ಟಿ ಇತ್ತು ಅಂತ, ಅವರ ಕನಸುಗಳನ್ನು ನಾವು ಖಂಡಿತವಾಗ್ಲೂ ಈಡೇರಿಸ್ತೀವಿ ಅಂತ. ಸೊ ಒಂದು ಮಾತು ಮಾತ್ರ ನಿಜ, ನಾವೀಗ ಬೇಸರಾಗಿ ನಾವೀಗ ಭಕ್ತಿ ಸಮರ್ಪಣೆ ಮಾಡಿದರೆ ಮಾತ್ರ ಸಾಲದು, ಅವರ ಕನಸು ಕನವರಿಕೆಗಳೇನಿತ್ತು ಅದು ಸಾಕಾರ ಆದಾಗ ಮಾತ್ರ ಅಂಥವ್ರಿಗೆ ನಿಜವಾದಂಥ ಒಂದು ಗೌರವ ಸಿಗಲಿಕ್ಕೆ ಸಾಧ್ಯ. ಅದು ಸಿಗಲಿ ಸಮಾಜದಿಂದ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.